ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಸಿ ನೆಟ್ಟು ಭಗತ್ ಸಿಂಗ್ ಜನ್ಮದಿನಾಚರಣೆ ದೇಶಕ್ಕಾಗಿ ತಮ್ಮ ಪ್ರಾಣ ಅರ್ಪಿಸಿರುವ ಮಹಾನ್ ದೇಶಪ್ರೇಮಿ ಭಗತ್ ಸಿಂಗರ ಜನ್ಮದಿನವನ್ನು ಹಾಗೂ ನಾಡಿನ ಪರಂಪರೆಯ ನಾಡಹಬ್ಬ ಆಯುಧ ಪೂಜೆ ಮತ್ತು ವಿಜಯದಶಮಿ ಪ್ರಯುಕ್ತ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಭಗತ್ ಸಿಂಗ್ ಬ್ರಿಗೇಡ್ ಸಂಘದಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಅನ್ಸರ್ ಖಾನ್ ರವರು ಭಗತ್ ಸಿಂಗ್ರವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಮಹಾನ್ ವ್ಯಕ್ತಿ ಅಂತಹ ಮಹಾನ್ ವ್ಯಕ್ತಿಗಳ ಜೀವನ ಮಾರ್ಗ ಅನುಸರಿಸಿ ದೇಶಾಭಿಮಾನ ಬೆಳೆಸಿಕೊಂಡು ತಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ದುಡಿದು ಪ್ರಾಣ ತ್ಯಾಗ ಮಾಡಿದ ಭಗತರ ಮಾರ್ಗದರ್ಶನವನ್ನು ಇಂದಿನ ಯುವಜನತೆ ಪಾಲಿಸಬೇಕಾಗಿದೆ ಎಂದರು ಇಂದಿನ ಆಧುನಿಕ ಜಗತ್ತಿನಲ್ಲಿ ಯುವ ಜನತೆಯು ಅನ್ಯ ದೇಶೀಯ ಸಂಸ್ಕೃತಿಗೆ ಒಳಗಾಗಿ ತಮ್ಮ ಭಾರತೀಯ ಸಾಂಸ್ಕೃತಿಕ ಮರೆಯುವುದರ ಜೊತೆಗೆ ದೇಶಾಭಿಮಾನವನ್ನು ಮರೆಯುತ್ತಿದ್ದಾರೆ ಇದರಿಂದಾಗಿ ಮತ್ತೆ ನಮ್ಮ ದೇಶದ ಜನತೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ ಆದ್ದರಿಂದ ಇಂದಿನ ಯುವ ಜನತೆಯು ನಮ್ಮ ದೇಶದ ಅಭಿವೃದ್ಧಿಗಾಗಿ ಹಾಗೂ ತಮ್ಮ ಜನತೆಯ ಉದ್ಧಾರಕ್ಕಾಗಿ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಎಂದರು ಈ ವೇಳೆ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡ ಮೂರ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುನಿರಾಜು ಸೇರಿದಂತೆ ವೆಂಕಟೇಶ್ ರಾಜಣ್ಣ ಮಂಜುನಾಥ್ ರಾಜು ಪದ್ಮೇಶ್ ಪ್ರವೀಣ್ ನವೀನ್ ಪವನ್ ಪ್ರಶಾಂತ್ ಶ್ರೀಕಾಂತ್ ಕಾರ್ತಿಕ್ ಭಾರ್ಗವ್ ರಾಹುಲ್ ಫಯಾಜ್ ಮತ್ತಿತರರು ಉಪಸ್ಥಿತರಿದ್ದರು ಭಗತ್ ಸಿಂಗ್ ಬ್ರಿಗೇಡ್ನ ಎಲ್ಲ ಹುಡುಗರಿಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರೂ ನಾನು ಈ ಒಂದು ಭಗತ್ ಸಿಂಗ್ ಬ್ರಿಗೇಡ್ ಒಂದು ವತಿಯನ್ನು ನಾನು ತಿಳಿಸೋದೇನಂತಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಪ್ರಪಂಚದಲ್ಲಿ ಹೇಳಬೇಕಂದ್ರೆ ಯೂತ್ಸನ್ನು ಪ ಒಳಗೊಂಡಿರ್ತಕ್ಕಂಥ ಯಾವುದನ್ನು ಜಾಸ್ತಿ ಜಾಸ್ತಿ ಯೂತ್ಸ್ ಇರ್ತಕ್ಕಂಥ ಯಾವುದನ್ನ ದೇಶ ಇದ್ದರೆ ಅದನ್ನ ನನ್ನ ಭಾರತ ದೇಶ ನಲವತ್ತು ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು ಎಪ್ಪತ್ತು ಪರ್ಸೆಂಟ್ ನನ್ನ ಭಾರತ ದೇಶದಲ್ಲಿದ್ದಾರೆ ಎಪ್ಪತ್ತು ಪರ್ಸೆಂಟ್ ನನ್ನ ಭಾರತ ದೇಶದಲ್ಲಿದ್ದು ಪರಿಸರ ನೋಡಿದ್ರೆ ಇಷ್ಟು ಕ್ಷೀಣಿಸ್ತಾ ಹೋಗ್ತಿದೆ ಬೇರೆ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ಪರಿಸರ ಜಾಸ್ತಿ ಕೆಳಗಡೆ ಇದೆ ಈ ಒಂದು ಪರಿಸರ ಜಾಗೃತಿಯನ್ನು ನಮ್ಮ ಭಗತ್ ಸಿಂಗ್ ಬ್ರಿಗೇಡ್ ಕಡೆಯಿಂದ ನಾವು ಜನಕ್ಕೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೋಸ್ಕರ ಎಲ್ಲರಿಗೂ ನಮ್ಮ ಭಗತ್ ಸಿಂಗ್ ಬ್ರಿಗೇಡ್ ಕಡೆಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದಾರೆ ನಾವು ಈ ಒಂದು ಭಗತ್ ಸಿಂಗ್ ಬ್ರಿಗೇಡ್ ಕಡೆಯಿಂದ ನಾವು ಒಂದು ನೂರ ಐವತ್ತು ಗಿಡಗಳನ್ನು ಈಗ ನಾವು ನೀಡಿದ್ವಿ ನಮ್ಮ ಮುರುಗಮಲೆ ಬೆಟ್ಟದಲ್ಲಿ ಎಲ್ಲರಿಗೂ ರಜಾ ಸಿಗುತ್ತೆ ಆ ಒಂದು ನೆಪದಿಂದ ನಾವು ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಮುರುಗಮಲೆ ಬೆಟ್ಟದಲ್ಲಿ ಅನ್ಕೊಂಡಿದ್ದೇವೆ ನೋಡಿ ಈಗ ನಮ್ಮ ಇವಾಗ ನಾನು ಒಂದು ಕೆಲಸದಲ್ಲಿ ಇದ್ದೀನಿ ಕೆಲವರು ಎಲ್ಲ ನಾವೆಲ್ಲ ಒಂದೊಂದು ಕೆಲಸದಲ್ಲಿ ಇದ್ದೀವಿ ನಾವು ಏನಾಗಬೇಕು ಅಂದ್ರೆ ನಮ್ಮ ಒಂದು ಗೆ ನಾವು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮನೆ ನಾನು ಇಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ನಾವು ಏನಾದ್ರೂ ಸಮಾಜಕ್ಕೆ ನನ್ನ ಕಡೆಯಿಂದ ಸಮಾಜಕ್ಕೆ ಏನೋ ಅರ್ಪಣೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡು ನಾವು ಈ ಒಂದು ಭಗತ್ ಸಿಂಗ್ ಬ್ರಿಗೇಡ್ ಕಡೆಯಿಂದ ನಾವು ಮುರುಗ್ಮನೆ ಬೆಟ್ಟದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ನಮ್ಮ ಭಗತ್ ಸಿಂಗ್ ಬ್ರಿಗೇಡ್ನ ಪರವಾಗಿ ಎಲ್ಲರೂ ವಂದನೆಗಳನ್ನು ಅರ್ಪಿಸುತ್ತಿದ್ದಾರೆ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಗಿಡ ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಎಲ್ಲರನ್ನ ಮನವಿ ಮಾಡ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವ ಈ ಭಗತ್ ಸಿಂಗ್ ಬ್ರಿಗೇಡ್ ಸಂಘದವರಿಗೆ ನನ್ನ ಪರವಾಗಿ ನಮಸ್ಕಾರಗಳನ್ನು ಅರ್ಥಿ ಮತ್ತು ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ಏನು ನೂರು ಇಪ್ಪತ್ತು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇದ್ದೀವಿ ಯಾರು ಯಾರ ನೂರಿಪ್ಪತ್ತೈದು ಕೋಟಿ ಜನ ಅಂತ ತಿಳ್ಕೊತಾ ಇದ್ದೀವಿ ಅದರ ಹೆಸರು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾರಿದ್ದಾರೆ ಯಾರಿಲ್ಲ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಇವಾಗ ನಾವು ಹೆಂಗೆ ಬದ್ ಭಗತ್ ಸಿಂಗ್ ನೆನೆಸ್ಕೊತಾ ಇದ್ದೀವಿ ಆ ಥರ ನೆನೆಸ್ಕೊಳ್ಳೋದು ನಾವು ಭಾರತ ದೇಶದಲ್ಲಿ ಹುಟ್ಟೋದಕ್ಕೋಸ್ಕರ ಒಂದು ಸಾತ್ಕ ಆಗುತ್ತೆ ಅಂತ ಹೇಳಿ ಯಾರೇ ಆಗಲಿ ಯಾವುದೋ ನಾವು ಭಾರತ ದೇಶದಲ್ಲಿ ಹುಟ್ಟಿರ್ತೀವಿ ನಮ್ದು ಏನು ಕೊಡುಗೆ ಇದೆ ಆ ಕೊಡುಗೆ ಏನೋ ಒಂದು ಮಾಡಿದ್ರೆ ನಮ್ಮ ಹೆಸರು ಬರುತ್ತೆ ಅಂತ ಎಲ್ಲರಿಗೂ ಆ ಕೊಡುಗೆ ಮಾಡುವ ಆಶೀರ್ವಾದ ದೇವರು ಕೊಡಲಿ ಅಂತ ಹೇಳಿ ನಾನು ಮುಗಿಸಿ